ಹಲೋ ಎವ್ರಿವನ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಆರೋಗ್ಯಕ್ಕೆ ಅತ್ಯುತ್ತಮವಾದ ಹೈ ಫೈಬರ್ ಇರುವಂಥ ನವಣೆಯಿಂದ ಬಿಸಿಬೇಳೆಬಾತ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ ಅಥವಾ ಲಂಚಿಗೆ. ಈಗ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ನೋಡೋಣ. ಮೊದಲಿಗೆ ನಾನು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂಥ ತರಕಾರಿಗಳು ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಹಾಗೆ ಎಷ್ಟು ಜನಕ್ಕೆ ಬೇಕು, ಅಳತೆ ಪ್ರಕಾರ ನವಣೆನ ವಾಶ್ ಮಾಡಿಕೊಂಡಿದ್ದೀನಿ ಒಂದು ಮೂರು ಸಲ. ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಎರಡರಿಂದ ಮೂರು ಟೊಮೊಟೊ. ಹಾಗೆ ಕಡಲೆಬೀಜ ಒಗ್ಗರಣೆಗೆ, ಬೆಲ್ಲ, ಸಾಸಿವೆ, ಜೀರಿಗೆ, ಹಾಗೆ ಕರಿಬೇವು, ಸ್ವಲ್ಪ ತುಪ್ಪ, ಬಿಸಿಬೇಳೆಬಾತ್ ಪೌಡರು, ಆಪ್ಷನಲ್ಲಾಗಿ ಕಾಯ್ತುರಿ. ಇದೆಲ್ಲವೂ ಕೂಡ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ತಗೋಬೇಕು, ಓಕೆನಾ? ಈಗ ನಾನು ಒಂದು ಕುಕ್ಕರ್ಗೆ ಮೊದಲೇ ವಾಶ್ ಮಾಡಿಕೊಂಡಿರೋಂಥ ನವಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತೊಗರಿಬೇಳೆ ಕೂಡ ಅಷ್ಟೆ, ಚೆನ್ನಾಗಿ ಒಂದೆರಡರಿಂದ ಮೂರು ಸಲ ವಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಿನಿಮಮ್ ಮೂರರಿಂದ ನಾಲ್ಕು ಜನಕ್ಕೆ ಟೂ ಟೈಮ್ಗೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಸೊ ನಿಮಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಎಷ್ಟು ಬೇಕು ಅಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಳ್ಳಿ. ಸೊ ಸಿಂಪಲ್ಲಾಗಿ ಹಚ್ಚಿಟ್ಕೊಂಡಿರುವಂಥ ತರಕಾರಿಯನ್ನು ಕೂಡ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗಲೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಒಂದು ಗ್ಲಾಸ್ ನವಣೆ ತೊಗೊಂಡಿದ್ರೆ ಒಂದಕ್ಕೆ ಎರಡು ಗ್ಲಾಸ್ ಥರ ನೀರು. ಸೊ ನೀವು ಅಳತೆ ಪ್ರಕಾರ ನೀರು ಕೂಡ ಈಗಲೇ ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿನಿಮಮ್ ಎರಡು ವಿಷಲು ಕೂಗಿಸ್ಕೋಬೇಕು. ನೋಡಿ, ಇವಾಗ ಚೆನ್ನಾಗಿ ಎರಡು ವಿಷಲ್ ಆಗಿ ಗಾಳಿಯೆಲ್ಲ ಹೋದ್ಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿಯಲ್ಲಿ ರೆಡಿಯಾಗಿದೆ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ, ಬಿಸಿಬೇಳೆಬಾತ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಿಮ್ಗೆ ಎಣ್ಣೆ ಬೇಕು ಅಂದರೆ ಎಣ್ಣೆ ಕೂಡ ಹಾಕ್ಕೋಬೋದು, ಇಲ್ಲ ತುಪ್ಪ ಅಂದರೆ ಓನ್ಲಿ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ಅದಕ್ಕೆ ನಾನು ಮೊದಲೇ ತೋರಿಸಿದಂಗೆ ಸಾಸಿವೆ, ಜೀರಿಗೆ, ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆಬೀಜ. ಕಡಲೆಬೀಜನ ನೀವು ತುಪ್ಪದಲ್ಲೇ ಫ್ರೈ ಮಾಡಬೇಕು ಅಥವಾ ಆಯಿಲಲ್ಲಿ ಫ್ರೈ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಕೂಗಿಸ್ಕೋಬೇಕಾದ್ರೆ ಅದರಲ್ಲೂ ಕೂಡ ನೀವು ಹಾಕ್ಕೋಬೋದು, ಅದು ಡಿಫ್ರೆಂಟ್ ಟೇಸ್ಟ್ ಕೂಡ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಆಪ್ಷನಲ್, ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀರಾ ಇಲ್ಲ ನಾನು ತರಕಾರಿ ಜೊತೆ ಕೂಗಿಸ್ಕೊಳ್ತೀನಿ ಅಂದರೆ ಆ ರೀತಿಯಲ್ಲೂ ಕೂಡ ನೀವು ಕೂಗಿಸ್ಕೊಂಡು ಕೂಡ ಈ ಥರ ಬಿಸಿಬೇಳೆಬಾತ್ ರೆಡಿ ಮಾಡ್ಕೋಬೋದು. ಸೊ ನಮ್ಮನೇಲಿ ಮಕ್ಕಳಿಗೆ ಈ ಥರ ಕ್ರಿಸ್ಪಿಯಾಗಿ ಇಷ್ಟ, ಹಾಗಾಗಿ ನಾನು ಈ ರೀತಿಯಲ್ಲಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕಡಲೆಬೀಜ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ನಿಮಗೆ ಇದಕ್ಕೆ ಗೋಡಂಬಿ ಆ್ಯಡ್ ಮಾಡ್ಕೋಬೇಕು ಅಂದರೆ ಆಪ್ಷನಲ್ಲಾಗಿ ನೀವು ಆ್ಯಡ್ ಮಾಡ್ಕೋಬೋದು, ನಾನು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಸ್ವಲ್ಪ ಕಡಲೆಬೀಜ ಕಲರ್ ಚೇಂಜ್ ಆದಮೇಲೆ ಹಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ನಾವು ಕುಕ್ಕರ್ಗೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೂ ಸ್ವಲ್ಪ ಹಾಕ್ಕೊಳ್ಳೋದು ಮಸಾಲೆ ಒಗ್ಗರಣೆಗಿಡೀಲಿ ಅಂತ. ಹಾಗೆ ಅದ್ರ ಜೊತೆಗೆ ಬೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಹುಣಸೆ ಹಣ್ಣು ಹುಳಿ ಹಾಕ್ತೀವಲ್ವಾ ಅಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೇ ಆ ಅಡುಗೆಗೆ ಟೇಸ್ಟು ಚೆನ್ನಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈಗಲೇ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಮೊದಲೇ ತೋರಿಸಿದ್ನಲ್ವ ಹುಣಸೆ ಹಣ್ಣು ನಾನು ನೆನೆ ಹಾಕಿಟ್ಕೊಂಡಿದ್ದೀನಿ ಅಂತ, ಆ ಹುಣಸೆ ಹಣ್ಣು ಹುಳಿ ಕೂಡ ಈಗಲೇ ಹಾಕ್ಕೋಬೇಕು. ಬಿಸಿಬೇಳೆಬಾತ್ ತುಂಬ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಮಾಡ್ಬೋದು, ತುಂಬ ಟೈಮ್ ಏನು ತೊಗೊಳ್ಳಲ್ಲ. ಸೊ ರೈಸ್ ಜೊತೆ ನಾನು ಒಂದ್ಸಲ ಮಾಡಿ ತೋರಿಸಿದ್ದೀನಿ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಕೂಡ ನನಗೆ ಬಂದಿದೆ. ಬಟ್ ರೈಸ್ ಅಕ್ಕಿಗಿಂತನೂ ಈ ನವಣೆ ಬಿಸಿಬೇಳೆಬಾತ್ ಇನ್ನೂ ಡಿಫ್ರೆಂಟ್ ಟೇಸ್ಟ್ ಅಂತೂ ಇರುತ್ತೆ. ಇದಂತೂ ಪಕ್ಕ ನಮ್ಮ ಮನೆಯಲ್ಲೆಲ್ಲ ರೈಸ್ಗಿಂತ ನವಣೆ ಅಥವಾ ಆರ್ಕ ಈ ಥರ ಸಿರಿಧಾನ್ಯದಿಂದ ಬಿಸಿಬೇಳೆಬಾತ್ ಮಾಡಿದಾಗ ಮಿಕ್ಸದೇ ಇಲ್ಲ, ಅಷ್ಟು ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ. ಸೊ ಅದೇ ರೀತಿಯಲ್ಲಿ ನೀವು ಒಂದ್ಸಲ ಮಾಡಿ ನೋಡಿ ಅಂತ ನಾನು ಹೇಳ್ತಾ ಇರೋದು. ಸೊ ಹುಣಸೆಹಣ್ಣು ಹುಳಿ ಎಲ್ಲ ಚೆನ್ನಾಗಿ ಒಂದು ರೌಂಡ್ ಕುದ್ದ ಮೇಲೆ ತೊಗೊಂಡಿರುವಂಥ ಬಿಸಿಬೇಳೆಬಾತ್ ಪೌಡರು ಇದು. ನೀವು ಮನೇಲೇ ಆದರೂ ಮಾಡ್ಕೋಬೋದು, ಇಲ್ಲ ನಾನು ಅಂಗಡಿಯಿಂದ ತೊಗೊಂಬಂದಿರೋ ರೆಡಿಮೇಡು ಎಮ್ ಟಿ ಆರು ಆಶ್ರು ಅದು ಯಾವುದಾದ್ರೂ ಓಕೆ, ನೀವು ರೆಡಿಮೇಡ್ ಕೂಡ ತೊಗೊಂಬಂದು ಹಾಕ್ಕೋಬೋದು.
ಟೇಸ್ಟಲ್ಲಿ ಮಾತ್ರ ಯಾವುದೇ ರೀತಿ ಕೊರತೆ ಇರಲ್ಲ. ಸೊ ಇದೊಂದು ರೌಂಡ್ ಚೆನ್ನಾಗಿ ಕುದ್ದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ನವಣೆ ಮತ್ತು ತರಕಾರಿ ಅದೆಲ್ಲನೂ ಕೂಡ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೆ ಹಾಕ್ಕೊಂಡ್ಮೇಲೆ ನಿಮಗೆ ಬಿಸಿಬೇಳೆಬಾತ್ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು. ತಿಳಿಯಾಗಬೇಕು ಅಂದರೆ ತಿಳಿಯಾಗಿ, ಇಲ್ಲ ನನಗೆ ಗಟ್ಟಿಯಾಗಬೇಕು ಅಂದರೆ ಗಟ್ಟಿಯಾಗಿ. ನಾನು ಈ ಅದದಲ್ಲಿ ಬೇಕಿತ್ತು, ಹಾಗಾಗಿ ಇಷ್ಟು ನೀರು ಹಾಕ್ಕೊಂಡು ಫುಲ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಮಿನಿಮಮ್ 2 ಟೈಮು 4-5 ಜನ ಆರಾಮಾಗಿ ಊಟ ಮಾಡ್ಬೋದು. ಸೊ ಇಷ್ಟಾದಮೇಲೆ ಮಿನಿಮಮ್ 1 ಕುದಿ ಬರೋ ತನಕ ವೇಟ್ ಮಾಡಿದರೆ ಬಿಸಿಬೇಳೆಬಾತ್ ರೆಡಿ ಆದಂಗೆ. ಸೊ ಇಷ್ಟೇ ಸಿಂಪಲ್, ಈಸಿ ಆ್ಯಂಡ್ ಕ್ವಿಕ್ಕಾಗಿ ಬಿಸಿಬೇಳೆಬಾತ್, ಅದರಲ್ಲೂ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ನವಣೆ ಬಿಸಿಬೇಳೆಬಾತ್ ಮಾಡೋದು ತುಂಬ ಈಸಿ ಆ್ಯಂಡ್ ಸಿಂಪಲ್. ನೀವೊಂದ್ಸಲ ನಾರ್ಮಲ್ ಅಕ್ಕಿ ಅಲ್ಲದೆ ನವಣೆಯಿಂದ ಬಿಸಿಬೇಳೆಬಾತ್ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.